ಸ್ನೇಹಿತರೆ, ನೀವಾಗ ನೋಡ್ಬೋದು ನಮ್ಮ ಕಡಕೋಳದ ಗಣಪತಿ. ಸೊ ನಮ್ಮ ಗಣೇಶನ ವಿಸರ್ಜನೆಗೆ ಸಜ್ಜುಗೊಳಿಸಿದ್ದಾರೆ ನೋಡ್ಬೋದು ತಾವು. DJ ಅಲೋ ಇಲ್ಲದ ಕಾರಣ ಡೊಳ್ಳು ಕಳಿಸಿದ್ರು. ಸೊ ಡೊಳ್ಳು ಕುಣಿತ ನೋಡ್ಬೋದು ತಾವು, ಎಷ್ಟೊಂದು ವಿಜೃಂಭಣೆಯಿಂದ ಸಂತೋಷದಿಂದ ಕುಣಿತಾ ಇದ್ದಾರೆ. ಸೊ ಎಲ್ರಿಗೂ ಸಹ ಮನೋರಂಜನೆ ಕೂಡ ನೀಡಿದರು ಅದರಂತೆ ನೋಡ್ಬೋದು ತಾವು. ಸೊ ಒಂದ್ಸಾರಿ ನೋಡಿ ಕಂಪ್ಲೀಟಾಗಿ. ವೈಭವವನ್ನು ನೋಡೋದಕ್ಕೆ ನಮ್ಮ ಕಡಕೋಳದ ಎಲ್ಲ ಜನರು ನೆರೆದಿದ್ರು ತಾವು ನೋಡ್ಬೋದು. ಸೊ ಎಲ್ಲರೂ ಅಂದರೆ ಎಲ್ಲರು, ಇವನ್ ಮಳೆ ಸಹ ಬಂತು ಗುರು, ಸಿಕ್ಕಾಪಟ್ಟೆ ಮಳೆ ಕೂಡ ಬಂತು. ಆ ಮಳೆ ಬಂದರೂ ಸಹ ಲೆಕ್ಕಿಸದೇನೆ ಸೊ ಎಲ್ಲರೂ ಸಹ ಕುಣಿದು ಕುಪ್ಪಳಿಸಿದ್ರು. DJ ಅಲ್ಲೋದ ಕಾರಣ ಓಕೆ ಪರವಾಗಿಲ್ಲ, DJ ಅಲ್ಲಂದ್ರೆ ಏನು ನಮ್ಮ ಡೊಳ್ಳು ಕುಣಿತಾ ಇದೆ. ಸೊ ಇನ್ನು ನಮ್ಮ ಟ್ರ್ಯಾಕ್ಟರ್ ಅಂತ ಇದೆಯಲ್ಲ ಮಾಮೂಲಿ, ಸೊ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರಲ್ಲಿ ಹಚ್ಚಿ ಕುಣಿದ್ರು 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 ಗುರು, ಸಿಕ್ಕಾಪಟ್ಟೆ ಕುಣಿದ್ರು. ಅದನ್ನು ನೆಕ್ಸ್ಟ್ ನೋಡ್ಬೋದು ತಾವು, ಅದನ್ನು ತೋರಿಸ್ತೀನಿ ನೋಡಿ ಹೇಗೇನೆ. ನೋಡಿದ್ರಲ್ವಾ, ಇದೆ ನಮ್ಮ DJ. ಇದಕ್ಕಿಂತ ಖುಷಿ ಮತ್ತೇನು ಬೇಕ್ರಿ ನಮಗೆ? ಟ್ರ್ಯಾಕ್ಟ್ರಲ್ಲಿ ಹಚ್ಚದಿದೆ ಜಾನಪದ ಗೀತೆಗಳಾಗಿರ್ಬೋದು, DJ ಮ್ಯೂಸಿಕ್ ಆಗಿರ್ಬೋದು. ಸೊ ಎಲ್ಲನೂ ಹಚ್ಚಿ ರುಬ್ಬಿ ಚಾಚಾಕಿ ಏನು ಕುಣಿದ್ರು ಗುರು, ಸಿಕ್ಕಾಪಟ್ಟೆ ಕುಣಿದ್ರು. ಅಷ್ಟೇ ಎಲ್ಲರೂ, ಸೊ ಹೇಳಿದ್ನಲ್ಲ ಎಲ್ಲ ನಮ್ಮ ಊರಿನ ಜನರು ನೆರೆದಿದ್ರು. ಚಿಕ್ಕ ಮಕ್ಕಳು ನೋಡಿ ಯಾವ ರೇಂಜಿಗೆ ಕುಣಿತಿದ್ದಾರೆ ಅಂತೇಳಿ. ಸೊ ಎಲ್ಲ ಬಣ್ಣ ಹಾಕಿ ಮೈ ತುಂಬ, ಅಯ್ಯೋ ಬೇಡ ಗುರು ಸಿಕ್ಕಾಪಟ್ಟೆ ನೋಡ್ಬೋದು ಎಷ್ಟೊಂದು ವಿಜೃಂಭಣೆಯಿಂದ ಖುಷಿ ಖುಷಿಯಾಗಿ. ಸೊ ಲೆಕ್ಕಿಸ್ದೇನೆ ಮಳೆ ಬರ್ತಾ ಇದೆ ಅಂತ ಕೂಡ ಲೆಕ್ಕಿಸ್ದೇನೆ ಎಷ್ಟೊಂದು ವಿಜೃಂಭಣೆಯಿಂದ ಕುಣಿದು ಕುಪ್ಪಳಿಸಿದ್ರು ಅಂತೇಳಿ. ಸಿಕ್ಕಾಪಟ್ಟೆ ಕುಣಿದ್ರು ಗುರು ನೋಡ್ಬೋದು ತಾವು. ಚಿಕ್ಕ ಮಕ್ಕಳು ಆ ವೈ, ಅದೊಂದು ಖುಷಿ ನೋಡ್ರಿ ಎಷ್ಟೊಂದು ಖುಷಿ ಅಂದರೆ, ಗಣಪತಿ ಕೂಡಿಸುವಾಗಲೂ ಖುಷಿ, ಗಣಪತಿಯನ್ನು ವಿಸರ್ಜನೆ ಮಾಡುವಾಗಲೂ ಖುಷಿ. ಆ ಒಂದು ಮೂಮೆಂಟೇ ಬೇರೆ ರೀ, ಒಂಥರ ಮೆಮೊರೇಬಲ್ ಮೂಮೆಂಟು ನೋಡ್ಬೋದು. ಇದು ನಮ್ಮ ಬಾಲಗಣಪತಿ. ಸೊ ಚಿಕ್ಕ ಮಕ್ಕಳು ನಮ್ಮ ಮನೆ ಪಕ್ಕದಲ್ಲೇ ಕೂಡಿಸಿರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಮುದ್ದಾಗಿತ್ತು ಈ ಗಣಪತಿ ಸಹ. ಅವರು ಸಹ ನೋಡಿ ಅವರು ಕೂಡಿಸಿರ್ತಕ್ಕಂಥ ಗಣಪತಿ ಮುಂದೆ ತುಂಬಾ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಗಣಪತಿ ಒಂದು 2 ದಿನ ಮುಂಚೆನೇ ಇವರು ಕಳಿಸಿದ್ರು, ಆ ನಂತರ ನಮ್ಮ ನಡು ಊರಲ್ಲಿ ಕೂಡಿಸಾರಲ್ಲ ಮೇನ್ ಗಣಪತಿ, ಸೊ ಆ ಗಣಪತಿ ನಿನ್ನೆ ದಿನ ವಿಸರ್ಜನೆ ಮಾಡಿದರು. ಅದನ್ನು ಆವಾಗಲೇ ನೋಡಿದಿರಲ್ಲ ತಾವು. ಸೊ ಇನ್ನು ಮುಂದೆ ಇನ್ನೂ ಕಂಟಿನ್ಯೂ ವೀಡಿಯೋ ಇದೆ, ಅದನ್ನು ಹಾಕ್ತೀನಿ ನೋಡಿ. ಸೊ ಎಷ್ಟೊಂದು ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳು ಸಹ ನೋಡಿ ಅಷ್ಟೇ. ಇವಾಗ ನೋಡಿ ಇದು ಮೇನ್ ನಮ್ಮ ನಡು ಊರಲ್ಲಿ ಕೂಡಿಸ್ತೀವಲ್ಲ ದೊಡ್ಡ ಗಣಪತಿ, ಆ ದೊಡ್ಡ ಗಣಪತಿ ಮುಂದೆ. ಸೊ ಎಲ್ಲರೂ ಇವನ್ ಅಷ್ಟೇ ಅಲ್ದೇನೆ ಈ ತಮಟೆ ಬೀಟ್ಸ್ ಇದೆಲ್ಲ. ಸೊ ಈ ತಮಟೆ ಬೀಟ್ಸ್, ಸೊ ತಮಟೆ ಬಡಿತಾ ಇದ್ರೆ ಆ ಸೌಂಡ್ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಆ ಸೌಂಡ್ ಎನರ್ಜಿ ಕ್ರಿಯೇಟೇ ಬೇರೆ, ಅದೊಂದು ವೈಬ್ರೇಷನ್ ಬೇರೆ ಇರ್ತದೆ ನೋಡಿ. ಎಷ್ಟೇ ಆದರೂ, ಸೊ ಹಳೆಯದು ಪರಂಪರೆಯಿಂದ ಬಂದಿರತಕ್ಕಂಥದ್ದು ಮರೆಯೋಕ್ಕಾಗತ್ತ ನಾವು? ಇಲ್ಲ ರೀ, ಹಳೆ ಬೀರೋದು. ಸೊ ಯಾವತ್ತೂ ನಮಗೆ ಕಾಪಾಡ್ತಾ ಇರ್ತದೆ ಹಾಗೇನೆ ಅದು. ಇವಾಗೆಲ್ಲ ಹೊಸದಾಗಿ ಬರ್ತವೆ ಹೋಗ್ತವೆ, ಬಟ್ ನಮ್ಮ ತಮಟೆ ಹಾಗಲ್ಲ. ಸೊ ಅನಾದಿ ಕಾಲದಿಂದಲೂ ಇದ್ದಿರ್ತಕ್ಕಂಥದ್ದು, ಹಾಗಾಗಿ ಆ ಒಂದು ತಮಟೆ ಮಾಡೋ ಕ್ರಿಯೇಷನ್ ವೈಬ್ರೇಷನ್ ಇದೆಲ್ಲ, ಸೊ ಅದು ಬೇರೆಯೇ. ಸೊ ನಿಂಥವ್ರಿಗೂ ಸಹ ಕುಣಿಬೇಕು, ಆ ರೇಂಜಿಗೆ ಇರ್ತದೆ ಅದು. ಸೊ ಆ ಥರ ಇರ್ತದೆ ನೋಡ್ಬೋದು ತಾವು. ಅದೇ ರೀತಿ ನೋಡ್ಬೋದು, ಸೊ ಊರು ನೋಡಿ ಗಾಡಿ ಮೇಲೆಲ್ಲ ಕೂತ್ಕೊಂಡಾರೆ ನಮ್ಮ ಹುಡುಗರು. ಸೊ ಎಲ್ಲ ಕಡೆ ಅಲ್ಲಿ ಎಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನೆರೆದಿದ್ದು ಜನರು ನೆರೆದಿದ್ದರು. ಸೊ ನೋಡು ಅಲ್ಲಿ ನೋಡಿ, ಅಲ್ಲಿ ಮಳೆ ಬರ್ತಾ ಇತ್ತಲ್ಲ, ಹಾಗಾಗಿ ಶೆಡ್ಡಿಗೋಸ್ಕರ ಅಲ್ಲಲ್ಲಿ ಒಂದು ಜನ ನಿಂತಿದ್ರು, ಒಂದು ಜನ ಅಲ್ಲಿ ಶೆಡ್ಡಿಗೆ ಕೂತಿದ್ರು. ಸೊ ಎಲ್ಲರೂ ಎಲ್ಲರೂ ನೆರೆದಿದ್ದರು, ಒಬ್ಬರೇ ಇಬ್ಬರು ಅಂತಲ್ಲ. ಸೊ ಅಕ್ಕಪಕ್ಕದ ಊರಿಂದ ಸಹ ಜನರು ಬಂದಿದ್ದರು, ಯಾಕಂದರೆ ಡೊಳ್ಳು ಕುಣಿತಾ ಇತ್ತಲ್ವ. ಸೊ ಆಗ ಅಷ್ಟೇ ಅಲ್ದೇನೆ ಬೇರೆ, ಓಹೋ ಇಲ್ಲೇ ನಿಂತಿರೇನಪ್ಪ ನೀವು, ಹಲೋ ಓಹೋ ಫುಲ್ ಲೈಟ್ ಅದೇ ಮಿನ್ಸ್ತಾವ್ರೆ, ಕುಣಿರಿ 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 ಕುಳಿಸ್ಬೇಕು.
ಸೊ ನೋಡಿದ್ರಲ್ವಾ ಎಷ್ಟೊಂದು ಮೈ ಜುಮ್ ಅನ್ನೋ ರೀತಿಯಲ್ಲಿ ಸೊ ಎಲ್ಲರೂ ಸಹ ಕುಣಿದು ಕುಪ್ಪಳಿಸಿದ್ರು. ಸೊ ಹೀಗೆ ನಮ್ಮ ನಡು ಊರಿನ ಮೇನ್ ಗಣಪತಿ ವಿಸರ್ಜನೆ ತುಂಬಾ ಖುಷಿಯಿಂದ ಸಾಕ್ತು. ಅದರಂತೆ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಕೊಡುವೆ ವರವನ್ನು ಗತಿ ನೀನೇ ಗಣಪನೇ ಕೈ ಹಿಡಿಯೋ ಮುನ್ನ ಸೂರ್ಯನೆದರಲ್ಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನೆಯ ಪ್ರೀತಿ ಬೆನಕ ಬೆನಕ ಏಕದಂತ ಪಚ್ಚೆಗಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಸೊ ತಮಗೆಲ್ರಿಗೂ ವಿಘ್ನ ವಿನಾಶಕ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನೋಡಿದ್ರಲ್ಲ ನಮ್ಮ ಕಡಕೋಳದ ಮೇನ್ ಬಿಗ್ ಬಾಸ್ ಗಣಪತಿ ಯಾವ ರೀತಿ ವಿಜೃಂಭಣೆಯಿಂದ ವಿಸರ್ಜನೆಯನ್ನು ಕೈಗೊಂಡ್ರು ಅಂಥೇಳಿ. ಸೊ ಡಿ ಜೆ ಅದೆಲ್ಲ ತರಿಸ್ದೇನೆ, ಸೊ ನಮ್ಮ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಡೊಳ್ಳು ಕುಣಿತ ಅದನ್ನು ತರಿಸಿದ್ರು, ಎಲ್ಲರೂ ಸಹ ಎಂಜಾಯನ್ನು ಮಾಡಿದರು. ಹೀಗೆ ನಮ್ಮ ಕಡಕೋಳದ ಮಹಾಗಣಪತಿಯನ್ನು ವಿಸರ್ಜನೆ ಸಾಗ್ತಾ ಬಂತು. ಸೊ ಇದೇ ರೀತಿ ತಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.